ನೀವೊಬ್ರು ಬೈಕರ್ ಆಗಿದೆ ಆ ಬೈಕ್ ನ ಓಡಿಸೋದ್ರ ಜೊತೆಗೆ ನಿಮಗೆ ಆ ಬೈಕ್ ನ ಹಲವಾರು ರೀತಿ ಮಾಡಿಫೈ ಮಾಡಬೇಕು ಅಂತ ಕೂಡ ಅನ್ಸಿರುತ್ತೆ ಎಸ್ಪೆಷಲಿ ನೀವೊಬ್ರು ಬ್ಯಾಂಗ್ಳೂರ್ ಬೈಕರ್ ಆಗಿದ್ರೆ ನಿಮ್ಮ ಮಾಡಿಫಿಕೇಶನ್ಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ ಎಸ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾವಿದ್ದೀವಿ ಬ್ಯಾಂಗ್ಳೂರಿನ NMW ರೇಸಿಂಗ್ ಅಲ್ಲಿ ಡ್ರೈ ಸ್ಪಾರ್ಕ್ ತನ್ನ ಒಂದು ಹೊಸ ಪ್ರಾಜೆಕ್ಟ್ ನ ತರ್ತಾ ಇದೆ ಏನ್ ಈ ಪ್ರಾಜೆಕ್ಟ್ ಅಂತಂದ್ರೆ ನಾವು ಒಂದು ಮೋಟರ್ ಸೈಕಲ್ ನ ಕಂಪ್ಲೀಟ್ ಆಗಿ ಮಾಡಿಫೈ ಮಾಡ್ತಾ ಇದ್ದೀವಿ ಈ ಪರ್ಫಾರ್ಮೆನ್ಸ್ ಗ್ಯಾರೇಜ್ ಅಲ್ಲಿ ಆ ಒಂದು ಮಾಡಿಫಿಕೇಶನ್ ಸೀರೀಸ್ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ಹಲವಾರು ಎಪಿಸೋಡ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈ ಸ್ಪಾರ್ಕ್ ದಿಸ್ ಇಸ್ ಭಾರತ್ ವಾಚ್ ಬನ್ನಿ ನಿಮಗೆ ಇವಾಗ ಆ ಮೋಟರ್ ಸೈಕಲ್ ನ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ಇದು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವ ಮೋಟರ್ ಸೈಕಲ್ ಎಸ್ ಇದು ಒಂದು 2019 ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ BS4 ಮಾಡೆಲ್ ವಿತ್ ABS ಸ್ವಲ್ಪ ಪಾರ್ಟ್ಸ್ ಮಿಸ್ಸಿಂಗ್ ಇದೆ ಎಸ್ಪೆಷಲಿ ಇಂಜಿನ್ ಏನಕ್ಕೆ ಅಂತಂದ್ರೆ ನಮ್ಮ ಮಾಡಿಫಿಕೇಶನ್ ಇವಾಗ ಏನು ಈ ಗ್ಯಾರೇಜ್ ಅಲ್ಲಿ ಮಾಡ್ತಾ ಇದ್ದೀವಿ ಅದು ಮೆಜಾರಿಟಿ ಇಂಜಿನ್ ಅಲ್ಲಿ ಬರುತ್ತೆ ಅದನ್ನ ನಿಮಗೆ ಈ ವಿಡಿಯೋನಲ್ಲೇ ಮುಂದೆ ತಿಳಿಸ್ಕೊಡ್ತೀನಿ ಏನೇನು ತರ ಮಾಡಿಫೈ ಮಾಡ್ತಾ ಇದ್ದೀವಿ ಏನು ಹೊಸ ಪಾರ್ಟ್ಸ್ ಆಗ್ತಾ ಇದೆ ಅಂತ ಅದಕ್ಕೆ ಮುಂಚೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಏನಿದ್ರ ಪ್ರಾಜೆಕ್ಟ್ ಅಂತ ಸೊ ಈ ಮೋಟರ್ ಸೈಕಲ್ ಪ್ರಾಜೆಕ್ಟ್ ನ ನಾವು ಪ್ರಾಜೆಕ್ಟ್ HT500 ಅಂತ ಕರಿತಾ ಇದ್ದೀವಿ ಇದೊಂದು ಇನ್ಸ್ಪಿರೇಷನಲ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ಯಮಹ HT500 ಮೋಟರ್ ಸೈಕಲ್ ಅಂತ ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಮೋಟರ್ ಸೈಕಲ್ ನ ಒಂದು ಬಿಗ್ ಬೋರ್ ಸೆಟಪ್ ಏನಂತ ಕರೀತಾರೆ ಆ ಬಿಗ್ ಬೋರ್ ಸೆಟಪ್ ನ ಮಾಡ್ತಾ ಇದ್ದೀವಿ ಸ್ಟಾಕ್ ಇಂಜಿನ್ ನಲ್ಲಿ ಇದರಲ್ಲಿ ಏನು ಮಾಡಿಫಿಕೇಶನ್ ಇರಲಿಲ್ಲ ಸ್ಟಾಕ್ ಇಂಜಿನ್ ಇದು 410cc SOHC ಇಂಜಿನ್ ಬರುತ್ತೆ ಸೊ ಅದರಲ್ಲಿ ನಿಮಗೆ 24.5 BHP ಆಫ್ ಪವರ್ ಮತ್ತೆ 32 Nm ಆಫ್ ಟಾಕ್ ನ ನಿಮಗೆ ಸ್ಟಾಕ್ ಕಂಡೀಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ನಮ್ಮ ಏಮ್ ಇರೋದು ಇದನ್ನ ಒಂದು 499cc ಬಿಗ್ ಬೋರ್ ಸೆಟಪ್ ಮಾಡಬೇಕು ಅಂತ ಇದ್ರ ಜೊತೆಗೆ ಹಲವಾರು ಇಂಟರ್ನಲ್ ಕಾಂಪೋನೆಂಟ್ಸ್ ಏನಿದೆ ಇಂಜಿನ್ದು ಅದೆಲ್ಲ ಚೇಂಜ್ ಆಗುತ್ತೆ ಅದನ್ನು ಮುಂದೆ ತಿಳಿಸ್ತೀನಿ ಈ ವಿಡಿಯೋನಲ್ಲೇ ಅದಕ್ಕೆ ಮುಂಚೆ ಈ ಮೋಟರ್ ಸೈಕಲ್ ನೀವೇನು ನೋಡ್ತಾ ಇದ್ದೀರಾ ಆಗಲೇ ಹಲವಾರು ಮಾಡಿಫಿಕೇಶನ್ ಆಗಿದೆ ನಿಮಗೆ ಕ್ಲೋಸ್ ಆಗಿ ನೋಡಿದಾಗ ಕೆಲವೊಂದು ಕಾಣುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಆ್ಯಕ್ಚುಲಿ ಒಂದು ಕ್ಯಾರೇಜ್ ಬರೋದು ಪ್ಯಾನಿಯರ್ ಕ್ಯಾರೇಜ್ ಅದಿಲ್ಲ ಈ ಮೋಟರ್ ಸೈಕಲ್ ರಿಮೂವ್ ಮಾಡಿದ್ದೀವಿ ಅದ್ರ ಜೊತೆಗೆ ಮುಂದೆ ಸಸ್ಪೆನ್ಷನ್ ಏನು ನೋಡ್ತಾ ಇದ್ದೀರಾ ನೀವು ಫೋಕ್ಸ್ ಅದು ಒಂದು YSS ಸ್ಪ್ರಿಂಗ್ನ ಹೊಂದಿದೆ ಸೊ ಅದೊಂದು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಾಫ್ಟ್ ಆ್ಯಂಡ್ ಹಾರ್ಡ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟಪ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಹಿಂದೆ ಏನು ನೋಡ್ತಾ ಇದ್ದೀರಾ ಮೋನೋಶಾಕ್ ಅದು ಕೂಡ ನಿಮಗೆ ಒಂದು YSS ಮೋನೋಶಾಕ್ ಸಸ್ಪೆನ್ಷನ್ ಆಗಿದೆ ಅದನ್ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನೀವು ಆ್ಯಕ್ಚುಲಿ ಇಲ್ಲಿ ಎಕ್ಸಾಸ್ಟ್ ಕಾಣಿಸ್ತಿಲ್ಲ ಬಿಕಾಸ್ ಅದನ್ನು ಕೂಡ ರಿಮೂವ್ ಮಾಡಿದ್ದೀವಿ ಬಟ್ ಈ ಬೈಕ್ಗೆ ಒಂದು ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇದೆ ಮತ್ತೆ ಇಂಟೇಕ್ಗೆ ಬಂದಾಗ ನಾವು ಒಂದು ಸ್ಟಾಕ್ ರೀಪ್ಲೇಸ್ಮೆಂಟ್ ಕೇನ್ ಅಂಡ್ ಫಿಲ್ಟರ್ ಕೂಡ ಆ್ಯಡ್ ಮಾಡಿದ್ದೀವಿ ಆಗಲೇ ಈ ಮೋಟರ್ ಸೈಕಲ್ಗೆ ಸೊ ಅದು ಕೂಡ ಇದೆ ಜೊತೆಗೆ ಇಂಜಿನ್ನಲ್ಲಿ ಆಗಲೇ ನಾವೊಂದು ಇರಿಡಿಯಂ ಸ್ಪಾರ್ಕ್ ಪ್ಲಗ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ಹಲವಾರು ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಮುಂದೆ ಒಂದು ಕಡೆ ತೋರಿಸ್ತೀನಿ ನಿಮಗೆ ಕೊನೆಯದಾಗಿ ಈ ಮೋಟರ್ ಸೈಕಲ್ನ ಬ್ರೇಕ್ಸ್ ಏನಿದೆ ಅದಕ್ಕೆ ಕೂಡ ಒಂದು ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ಸ್ನ ಯೂಸ್ ಮಾಡಿ ಇದರ ಬ್ರೇಕಿಂಗ್ ಕೆಪಬಿಲಿಟಿ ಏನಿದೆ ಅದನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಪವರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಬ್ರೇಕ್ ಕೂಡ ಅದೇ ಥರನೇ ಚೆನ್ನಾಗಿರಬೇಕು ಸೊ ಅದನ್ನು ಕೂಡ ನಾವು ಆಗಲೇ ಇದರಲ್ಲಿ ಮಾಡಿಫೈ ಮಾಡಿದ್ದೀವಿ ಅದನ್ನು ಮುಂದೆ ಬರೋ ಸೀರೀಸ್ಗಳಲ್ಲಿ ನಿಮಗೆ ಕ್ಲಿಯರ್ ಆಗಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡಿಫಿಕೇಶನ್ ಮಾಡಿ ಏನು ಥರ ಚೇಂಜ್ ಆಗಿದೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಇದೆಲ್ಲ ಚೇಂಜಸ್ ಮತ್ತು ಇದೆಲ್ಲ ಮಾಡಿಫಿಕೇಶನ್ ನಾವು ಮಾಡ್ತಾ ಇರೋದು ಆಗಲೇ ಹೇಳಿದಂಗೆ NMW ಗರಾಜ್ ಸೊ ಏನು NMW ಗರಾಜ್ ಅಂತಂದರೆ NMW ಗರಾಜ್ನ ಫೌಂಡರ್ ನಿಸಾರ್ ಖಾನ್ ಅಂತ ಇವರು ನೀವು ಆ್ಯಕ್ಚುಲಿ ಬ್ಯಾಂಗ್ಳೂರ್ ರೇಸಿಂಗ್ ಸೀನಲ್ಲಿ ಇತ್ತು ಅಂತಂದರೆ ಎಸ್ಪೆಷಲಿ ಇನ್ ಟೂ ಸ್ಟ್ರೋಕ್ ಇವರು ಒಂದು ಬಿಗ್ಗೆಸ್ಟ್ ನೇಮ್ ಇನ್ ಟೂ ಸ್ಟ್ರೋಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವರ ಅಚೀವ್ಮೆಂಟ್ಸ್ ಮತ್ತು ಟ್ರೋಫೀಸ್ ಮತ್ತು ನ್ಯಾಷನಲ್ ರೇಸಿಂಗ್ ಚಾಂಪಿಯನ್ಶಿಪ್ ಎಷ್ಟು ಗೆದ್ದಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಇವರ ಗರಾಜಲ್ಲಿ ಒಂದು ಫುಲ್ ಸೆಕ್ಷನ್ ಇದೆ ಇವರ ಟ್ರೋಫೀಸ್ ಜೊತೆಗೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ವಿಡಿಯೋನಲ್ಲಿ ಸೊ ಅದ್ರ ಜೊತೆಗೆ ಕಾಲಕ್ಕೆ ತಕ್ಕನಂತೆ ಹೆಂಗೆ ಬದಲಾಗ್ತಾರೆ ಅನ್ನೋದು ಇದೆಯಲ್ಲ ಅದೇ ಥರನೇ ನಿಸಾರ್ ಖಾನ್ ಅವರು ಕೂಡ ಇವಾಗ ಬದಲಾಗಿದ್ದಾರೆ ನಿಮ್ಮ ಒಂದು 4-stroke ಮೋಟರ್ ಸೈಕಲ್ ಏನು ಇವಾಗ ಬರುತ್ತೆ ಅದಕ್ಕೆ ಕೂಡ ಅವರು ಪರ್ಫಾರ್ಮೆನ್ಸ್ ಪಾರ್ಟ್ಸ್ನ ಆಗಲೇ ಮಾಡೋಕ್ಕೆ ಶುರು ಮಾಡಿ ಭಾಳಷ್ಟು ವರ್ಷ ಆಗಿದೆ ಇವಾಗ ಅದೇ ಒಂದು ಪರ್ಫಾರ್ಮೆನ್ಸ್ ಪಾರ್ಟ್ಸ್ನ ಈ ಬೈಕಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ 4-stroke ಮೋಟರ್ ಸೈಕಲ್ ಹಿಮಾಲಯನ್ ಒಂದೇ ಇಲ್ಲ ಇನ್ನು ಭಾಳಷ್ಟು ಮೋಟರ್ ಸೈಕಲ್ಗೆ ಇವ್ರ ಹತ್ರ ನಿಮಗೆ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಸಿಗುತ್ತೆ ಡೆಫಿನೆಟ್ಲಿ ನೀವು ಅವರ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ನಾವು ಕೂಡ ಈ ಬೈಕ್ ಒಂದೇ ಇಲ್ಲ ಮುಂದೆ ಬರೋ ಹಲವಾರು ಸೀರೀಸ್ಗಳಲ್ಲಿ ಬೇರೆ ಬೈಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಇವ್ರ ಕಡೆ ಇದೆ ಅಂತ ಕೂಡ ನಾವು ಈ ವಿಡಿಯೋಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಸೊ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀವಿ ನಿಮಗೆ ಇವಾಗ ಈ ಮೋಟರ್ ಸೈಕಲಲ್ಲಿ ಆಗುವ ಒಂದು ಇಂಟರ್ನಲ್ ಇಂಜಿನ್ನಲ್ಲಿ ಇಂಟರ್ನಲ್ ಕಾಂಪೋನೆಂಟ್ ಚೇಂಜ್ ಏನೇನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ
ಸೊ ಈಗ ನಾನು ಆಗಲೇ ಹೇಳ್ದಂಗೆ ಈ ಎಚ್ ಟಿ 500 ಪ್ರಾಜೆಕ್ಟಲ್ಲಿ ನಾವು ಹಲವಾರು ಇಂಜಿನ್ ಮಾಡಿಫಿಕೇಷನ್ಸ್ ಮಾಡ್ತಾ ಇದ್ದೀವಿ. ಆ ಇಂಜಿನ್ ಮಾಡಿಫಿಕೇಷನ್ಸಲ್ಲಿ ಯಾವ ಥರ ಪಾರ್ಟ್ಸ್ ಏನು ಪಾರ್ಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇವಾಗ ಒಂದು ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಈ ಇಂಜಿನ್ನ ಹೆಡ್. ಸೊ ಈ ಹೆಡ್ ಏನಿದೆ ಅದಕ್ಕೆ ನಾವು ಆ್ಯಕ್ಚುಲಿ ಮಾಡಿಫೈ ಮಾಡಿ ನೀವಿಲ್ಲಿ ನೋಡ್ದಂಗೆ ಸ್ಟಾಕ್ ಹೆಡ್ ಏನು ಬರುತ್ತೆ ವ್ಯಾಲ್ವ್ಸು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಈ ವ್ಯಾಲ್ವ್ಸು. ಸೊ ಅಲ್ಲಿಗೆ ಪೋರ್ಟಿಂಗ್ ಕೂಡ ಮಾಡಿದ್ದೀವಿ ನಾವು. ಸೊ ದಟ್ ಜಾಸ್ತಿ ಏರ್ ಮತ್ತು ಫ್ಯೂಲ್ ಮಿಕ್ಸ್ಚರ್ ಹೋಗಿ ಕಂಬಷನ್ ತುಂಬ ದೊಡ್ಡದಾಗಲಿ ಅಂತ, ಬಿಕಾಸ್ ಬಿಗ್ ಬೋರ್ ಹಾಕ್ತಿರೋದ್ರಿಂದ ಕಂಬಷನ್ನು ಹಂಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ವ್ಯಾಲ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಮಾಡಿ ನಾವು ಪೋರ್ಟಿಂಗ್ ಏನಿದೆ ಅದನ್ನು ಕೂಡ ಮಾಡಿ ಈ ಹೆಡ್ಡಲ್ಲಿ ಸ್ಟಾಕ್ ಹೆಡ್ಗೆ ಮಾಡಿದ್ದೀವಿ. ಸೊ ಒಂದು ದೊಡ್ಡ ಎಕ್ಸಾಸ್ಟ್ ವ್ಯಾಲ್ ಮತ್ತು ಇನ್ಲೆಟ್ ವ್ಯಾಲ್ ಎರಡೂ ನಿಮಗೆ ಕಂಡುಬರುತ್ತೆ ಇಲ್ಲಿ. ಸೊ ಇದು ಹೆಡ್ಡಲ್ಲಿ ಆಗಿರೋ ಮಾಡಿಫಿಕೇಶನ್. ಇವಾಗ ಈ ಹೆಡ್ನ ರನ್ ಮಾಡೋದಕ್ಕೆ ಕ್ಯಾಮ್ಸ್ ಬಗ್ಗೆ ಹೇಳ್ತೀನಿ. ಸೊ ಈ ಕ್ಯಾಮ್ಸ್ ಏನಿದೆ ಇದು ಹೈ ಲಿಫ್ಟ್ ಕ್ಯಾಮ್ಸ್ ಅಂತ ಕರಿತೀವಿ. ಸೊ ನೀವು ಆ್ಯಕ್ಚುಲಿ ಇಲ್ಲಿ ಪ್ರೊಫೈಲ್ ನೋಡ್ಬೋದು, ಈ ಕ್ಯಾಮ್ದು ಸ್ವಲ್ಪ ಹೈ ಪ್ರೊಫೈಲ್ ಇದೆ, ಹೈಟ್ ಏನಿದೆ ಅದು ಜಾಸ್ತಿ ಇದೆ. ಸೊ ಅದರಿಂದ ಏನಾಗುತ್ತೆ ಆ ದೊಡ್ಡ ವ್ಯಾಲ್ವ್ ಕೂಡ ಜಾಸ್ತಿ ಹೊತ್ತು ಓಪನ್ ಆಗಿ ಸ್ವಲ್ಪ ಜಾಸ್ತಿ ಕ್ಲಿಯರೆನ್ಸ್ ಇರುತ್ತೆ. ಸೊ ದಟ್ ಇನ್ನೂ ಜಾಸ್ತಿ ಏರ್ ಫ್ಯೂಲ್ ಮಿಕ್ಸ್ಚರ್ ಹೋಗೋದಕ್ಕೆ. ಸೊ ಅದರಿಂದನೂ ಒಂದು ಜಾಸ್ತಿ ಪವರ್ ಮತ್ತು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನೀವು ನೋಡ್ತಾ ಇದ್ದೀರಾ ಏನಿದೆ ಹೈ ಲಿಫ್ಟ್ ಕ್ಯಾಮ್, ಇಲ್ಲಿರೋದು ಕೂಡ ಸೇಮ್ ಹೈ ಲಿಫ್ಟ್ ಕ್ಯಾಮೇನೆ. ಬಟ್ ಇದಕ್ಕೆ ಡಿಕಂಪ್ರೆಷನ್ ಏನಂತಾರೆ ಅದು ಅವೈಲೇಬಲ್ ಇದೆ, ಇದಕ್ಕೆ ಡಿಕಂಪ್ರೆಷನ್ ಇಲ್ಲ. ಸೊ ಡಿಕಂಪ್ರೆಷನ್ನಿಂದ ಏನಾಗುತ್ತೆ ನಿಮ್ಮ ಕೋಲ್ಡ್ ಸ್ಟಾರ್ಟ್ಸ್ ಇರುತ್ತಲ್ಲ, ಸೊ ಅದು ಸ್ವಲ್ಪ ಈಸಿಯಾಗಿ ಆಗುತ್ತೆ. ಬಿಕಾಸ್ ಇಂಜಿನ್ ಡಿಕಂಪ್ರೆಸ್ ಆಗಿ ನಿಮಗೆ ಒಂದು ಆಗಲೇ ಎಕ್ಸಾಸ್ಟ್ ಗ್ಯಾಸಸ್ ಎಲ್ಲ ಈಸಿಯಾಗಿ ಹೋಗೋ ಥರ ಒಂದು ಟೆಕ್ನಾಲಜಿ ಇದು. ಸೊ ಅಕಸ್ಮಾತ್ ಅದಿಲ್ಲ ಅಂತಂದರೆ ಕೋಲ್ಡ್ ಸ್ಟಾರ್ಟಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ನಿಮಗೆ, ಆವಾಗ ನಿಮ್ಗೆ ಒಂಚೂರು ಹೈ ವೋಲ್ಟೇಜ್ ಬ್ಯಾಟ್ರಿ ಬೇಕಾಗುತ್ತೆ. ಅದಿಲ್ಲ ಅಂತಂದರೆ ಡಿಕಂಪ್ರೆಷನ್ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಎರಡರಲ್ಲೂ ಏನು ಡಿಫ್ರೆನ್ಸು ಅದರ್ ದ್ಯಾನ್ ಡಿಕಂಪ್ರೆಷನ್ ಅಂದರೆ ಸ್ವಲ್ಪ ವೆಯ್ಟ್ ಸೇವಿಂಗ್ ಕೂಡ ಆಗುತ್ತೆ. ಸೊ ಇದೆರಡು ಹೈ ಲಿಫ್ಟ್ ಕ್ಯಾಮ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಹಿಂದೆ ಇರೋಣ. ಮತ್ತು ಈ ಬೈಕಲ್ಲಿ ಆಗ್ತಿರೋ ಒಂದು ಮೇಜರ್ ಅಪ್ಗ್ರೇಡ್ ಅದು ಅಂದರೆ ಈ ಬೋರ್, ಈ ಇಂಜಿನ್ನ ಬೋರ್ ಏನಿದೆ ಅದನ್ನು ಕೂಡ ನಾವು ಬಿಗ್ ಬೋರ್ ಕಿಟ್ ಆಗಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಬಿಗ್ ಬೋರ್ ಪರಿಚಯ ಮಾಡಿಸ್ಕೊಡೋಕೆ ಮುಂಚೆ ನಿಮಗೆ ಈ ಸ್ಟಾಕ್ ಬೋರ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಆ್ಯಕ್ಚುಲಿ ನೋಡ್ಬೋದು ಇದು ಸ್ಟಾಕ್ ಬೋರ್, ಇದು ಸ್ಟಾಕ್ ಪಿಸ್ಟನ್. ತುಂಬ ಒಂದು ಇಂಜಿನ್ ರನ್ ಆಗಿರೋದ್ರಿಂದ ನಿಮಗೆ ಕಾರ್ಬನ್ ಡೆಪಾಸಿಟ್ ಕೂಡ ಕಾಣುತ್ತೆ ಇಲ್ಲಿ. ಹಾಗೆ ಈ ಬೋರ್ ಏನು ನೋಡ್ತಾ ಇದ್ದೀರಾ ಇದರ ಸೈಜ್ ಏನಿದೆ ಇದು 78 mm ಡಯಾಮೀಟರ್ ಮತ್ತು 86 mm ಸ್ಟ್ರೋಕ್ ಲೆಂತು. ಸೊ ಅದರಿಂದ ನಿಮಗೆ ಒಂದು 410 cc ಹಂಗೆ ಇದು ಕೆಪಾಸಿಟಿ, ಇದರ ಇಂಜಿನ್ ಕೆಪಾಸಿಟಿ. ಬಟ್ ಈ ಸಿಲಿಂಡರ್ನ ನಾವೇನು ಮಾಡ್ತಾ ಇದ್ದೀವಿ ಇನ್ನೊಂದು ಹೊಸ ಸಿಲಿಂಡರು ಅದಕ್ಕೆ ಒಂದು ಸ್ವಲ್ಪ ಇನ್ನರ್ ಕ್ಲಿಯರೆನ್ಸ್ ಕೊಟ್ಟು ಬಿಗ್ ಬೋರ್ ಮಾಡ್ತಾ ಇದ್ದೀವಿ ಅಲ್ಲಿ. ಇದೇನು ನೋಡ್ತಾ ಇದ್ದೀರಾ ನೀವು ಇದು ಒಂದು ಬಿಗ್ ಬೋರ್ ಸೆಟಪ್. ಸೊ ಇಲ್ಲಿ ಪಿಸ್ಟನ್ ನೀವು ಆ್ಯಕ್ಚುಲಿ ನೋಡ್ದಂಗೆ ಸ್ವಲ್ಪ ದೊಡ್ಡದಾಗಿದೆ. ಸೊ ಏನಕ್ಕೆ ಅಂತಂದರೆ ಇದು 86 mm ಡಯಾ ಪಿಸ್ಟನ್ ಮತ್ತು 86 ಸ್ಟ್ರೋಕ್ ಲೆಂತಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, 86 mm ಸೇಮ್ ಇದೆ. ಸೊ ಒಂದು ಸ್ಕ್ವೇರ್ಡ್ ಇಂಜಿನ್ ಅಂತ ಏನು ಕರೀತಾರೆ ಅದು ಕ್ರಿಯೇಟ್ ಆಗಿದೆ ಇಲ್ಲಿ. ಅವಾಗ ಏನಾಗುತ್ತೆ ನಿಮಗೆ ಟಾರ್ಕ್ ಪವರ್ ಜೊತೆಗೆ ಟಾರ್ಕ್ ಕೂಡ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಒಂದು ಬಿಗ್ ಬೋರ್ ಆಗಿರೋದ್ರಿಂದ ಅಗೇನ್ ನಾವು ಹೆಡ್ಡಲ್ಲಿ ಆಲ್ಟರ್ ಮಾಡಿ ಇನ್ನೂ ಜಾಸ್ತಿ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ ಕಳಿಸಿ ಅದಕ್ಕೆ ಒಂದು ಪವರ್ ಇನ್ಕ್ರೀಸ್ ಆಗೋ ಥರ ಮಾಡ್ತಾ ಇದ್ದೀವಿ. ಸೊ ಇದು ಅನದರ್ ಮೇಜರ್ ಚೇಂಜ್ ಒಂದು ಬಿಗ್ ಬೋರ್. ಬಟ್ ಇವಾಗ ಸದ್ಯಕ್ಕೆ ನಾನೆಲ್ಲ ಏನು ಹೇಳಿದೆ ಚೇಂಜಸ್, ಇದೆಲ್ಲ ಒಂದು ಮೆಕ್ಯಾನಿಕಲ್ ಚೇಂಜಸ್. ನಿಮ್ಗೆ ಗೊತ್ತಿರೋಂಗೆ ಮಾಡರ್ನ್ ಮೋಟರ್ಸೈಕಲ್ಸಲ್ಲಿ ಮೆಕ್ಯಾನಿಕಲ್ ಚೇಂಜಸ್ ಜೊತೆಗೆ ನಿಮಗೆ ಒಂದು ಎಲೆಕ್ಟ್ರಾನಿಕ್ ಚೇಂಜಸ್ ಕೂಡ ಇರಬೇಕು. ಇದೊಂದು ಫ್ಯೂಲ್ ಇಂಜೆಕ್ಟೆಡ್ ಮೋಟರ್ಸೈಕಲ್ ಆಗಿರೋದ್ರಿಂದ ಈ NMW ಗ್ಯಾರೇಜ್ದು ಒಂದು ಸ್ಟ್ಯಾಂಡ್ ಅಲೋನ್ ECU ಇದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಸ್ಟಾಕ್ ECU ಏನಿದೆ ಅದನ್ನು ರೀಪ್ಲೇಸ್ ಮಾಡಿ ಇದೊಂದು ಪ್ರೋಗ್ರಾಮೇಬಲ್ ECU. ಸೊ ಇದಕ್ಕೆ ಒಂದು 4 ಡಿಫ್ರೆಂಟ್ ಮ್ಯಾಪ್ಸ್ ಇರುತ್ತೆ, ಫಸ್ಟ್ ಮ್ಯಾಪ್ ಬೀಂಗ್ ಲೆಸ್ ಪವರ್ಫುಲ್, ಫೋರ್ತ್ ಮ್ಯಾಪ್ ಬೀಂಗ್ ಹೈ ಲಾಟ್ ಮೋರ್ ಪವರ್ಫುಲ್. ಸೊ ಇದನ್ನು ಕೂಡ ನೀವು ಆನ್ ದ ಫ್ಲೈ ಸ್ವಿಚ್ ಮಾಡ್ಕೊಬೋದು. ಇದನ್ನು ಹ್ಯಾಂಡಲ್ ಬಾರ್ ಹತ್ರ ಈ ಸ್ವಿಚ್ನ ಮೌಂಟ್ ಮಾಡಿದಾಗ ನೀವು ಆರಾಮಾಗಿ ಆನ್ ದ ಫ್ಲೈ ಚೇಂಜ್ ಮಾಡ್ಕೊಬೋದು ಬಿಟ್ವೀನ್ ಮ್ಯಾಪ್ಸ್. ಇದರ ಟ್ಯೂನಿಂಗ್, ಇದರ ಕಂಪ್ಲೀಟ್ ಏನು ಸೆಟಪ್ ಇದೆ ಅದೆಲ್ಲನೂ ನಿಸಾರ್ ಸರ್ ಅವರ ಲ್ಯಾಪ್ಟಾಪಲ್ಲಿ ಟ್ಯೂನ್ ಮಾಡಿ ಈ ಬೈಕ್ ತಕ್ಕಂತೆ ಯಾವ ಥರ ಪವರ್ ಬೇಕೋ ಆ ಥರ ನಿಮಗೆ ಒಂದು ಟ್ಯೂನ್ ಮಾಡಿ ಕೊಡ್ತಾರೆ ECUನ. ಸೊ ಇದಿಷ್ಟು ಇಂಜಿನ್ ವೈಸಲ್ಲಿ ಆಗ್ತಾ ಇರೋ ಒಂದಿಷ್ಟು ಚೇಂಜಸ್ ನಮ್ಮ HT 500 ಪ್ರಾಜೆಕ್ಟ್ ಬೈಕಲ್ಲಿ. ಈ ಒಂದು ಏನು ಚೇಂಜಸ್ ಆಗಿದೆ ಇದೆಲ್ಲ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ ಮೋಟರ್ಸೈಕಲಲ್ಲಿ, ಹೆಂಗೆ ಇದರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಮುಂದಿನ ಎಪಿಸೋಡ್ಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನಿಮಗೆ ಈ ಪ್ರಾಜೆಕ್ಟ್ನ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.